ನಿಮಗೆ ವಿಡಿಯೋ ಮತ್ತೆ ಎಡಿಟಿಂಗ್ ಎಲ್ಲ ಯಾರು ಶುರು ಮಾಡಿದ್ರು? ಯೂಟ್ಯೂಬ್ ಅನ್ನೋದು ನಾನು ಹೇಳ್ತಾ ಇಲ್ವಾ, ಯೂಟ್ಯೂಬ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ಗೊತ್ತು, ಅದ್ರಲ್ಲಿ ಓಪನ್ ಮಾಡಿ ಒಂದಿನ ಒಂದು ವಿಡಿಯೋ ನೋಡಿದಾಗೆಲ್ಲ ಪುದೀನ ಚಿಕನ್ ಮಾಡಿ ಹಾಕಿದ್ವಿ. ಫಸ್ಟ್ ವಿಡಿಯೋಗೇನೆ ಫಸ್ಟ್ 100 ಜನ ಆದರು, ಒಂದು ವಾರಕ್ಕೆ 1.5 ಸಾವಿರ ಜನ ಆದರು. ಇನ್ನೊಂದು ನಾನು ಕೇಳಿದೆ, ನಮ್ಮ ಮಾವನ್ ಕೇಳಿದೆ, ಆಮೇಲೆ ನನ್ನ ಅಪ್ಪಿ ಸತೀಶ, ಆಮೇಲೆ ನನ್ನ ಇನ್ನೊಬ್ಬ ಸ್ನೇಹಿತರು ಇದ್ದಾರೆ ವೆಂಕಟೇಶ್ ಅಂತ, ಅವರು ನಮ್ಮ ಜೊತೆಲಿ ಸಾಥ್ ಕೊಟ್ಟರು. ಪ್ರಜ್ವಲ್ಲು ಕಾಡ್ಗೋಡಿಯಿಂದ ಇಲ್ಲಿಗೆ ಬರ್ತಾನೆ, ನಾನು ವಿಡಿಯೋ ಮಾಡ್ತಾಯಿದ್ರೆ. ಯೂಟ್ಯೂಬ್ ಮಾಡೋರು ಇರ್ತಾರಲ್ಲ ಅಣ್ಣ, ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡಿ ಅಣ್ಣ. ಕುಡ್ದಿರ್ತಾನೆ, ಏನೋ ಮಾಡಿರ್ತಾನೆ, ಏನೋ ಕೆಟ್ಟದಾಗ ಒಂದು ಅದ್ರಲ್ಲಿ ಹಾಕಿರ್ತಾನೆ, ಅದ್ರ ಕಡೆ ನಾವು ತಲೆ ಕೊಡೋಕೆ ಹೋಗ್ಬಾರ್ದು. ನಾವು ಮಾಡ್ಬೋದು, ನಾನು ಬಟ್ಟೆ ಥರ ಹೋಗೋದೆ, ನಾನು ಚೂಟಿ ಥರ ಹೋಗೋದೆ, ಅದು ಕಂಟೆಂಟ್ ಅಲ್ಲ ಗುರು ಯೂಟ್ಯೂಬರ್ಗೆ. ಸತ್ಯ ಹೇಳ್ತೀನಿ ಕೇಳ್ರಿ ಅಣ್ಣ, ನಿಮ್ಮದು ಸಂತೋಷ್ ಅನ್ನೋರ್ದು ಸ್ನೇಹ ಎಲ್ಲ ಶುರುವಾಗಿದ್ದು ಹಿಂಗೆ ಬಂದು ನಾಳೆ ಬಿಗ್ ಬಾಸ್ ಹೋಗ್ತಾರೆ. ಇವತ್ತು ನೈಟ್ ನಮ್ಮ ಹತ್ರನೇ ಇದ್ರು ಅವರು, ಪಾಪ ನಮ್ಗೆ ಹೆಲ್ಪ್ ಮಾಡಿದ್ರು. ನಾವು ಕರೆದಾಗೆಲ್ಲ ಒಂದು 3-4 ವಿಡಿಯೋಗೆ ಬಂದು ಅವರಿಂದನೂ ವ್ಯೂಸ್ ಎಲ್ಲ ಚೆನ್ನಾಗೋಯ್ತು. ಮಾತಾಡಿರೋದು ಯೂಟ್ಯೂಬ್ ಯಾರು ಅಣ್ಣ ಐಡಿಯಾ ಕೊಟ್ಟಿದ್ದು ಫಸ್ಟ್? ಇಲ್ಲ, ಯೂಟ್ಯೂಬ್ ನನಗೆ ಅದ್ರದ್ದು ಒಂದು ಚೂರು ಟಚ್ ಇರಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕ್ಯಾಮ್ರಾ ಮುಂದೆ ನಾನು ಹೇಳ್ತಾ ಇಲ್ಲ, ನಮ್ಮ ಚಾನಲ್ ಓಪನ್ ಮಾಡೋವರೆಗೂ ನಾನು ಯೂಟ್ಯೂಬ್ ಓಪನ್ ಮಾಡಿ ನೋಡಿದವನಲ್ಲ. ಯೂಟ್ಯೂಬ್ ನೋಡಿದವರೇ ಅಲ್ಲ. ರಘು, ಒಂದಿನ ನಾನು ನಮ್ಮ ತೋಟ ಇದೆಯಲ್ಲ, ತೋಟದಲ್ಲಿ ನಮ್ಮದು ಪಂಪ್ ಹೌಸ್ ಐತೆ ನೋಡು, ನಾವು ವಿಡಿಯೋ ಮಾಡೋ ಜಾಗದಲ್ಲಿ ತೋಟದ ಮನೆ ಇದೆಲ್ಲ, ಮಲ್ಕೊಂಡಿದ್ದೆ ಇದೇ ಥರ ಬೇಸಿಗೆ ಟೈಮು, ಫ್ಯಾನ್ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಬಂದ ಬಂದ್ಬಿಟ್ಟು ನಾನೇನೋ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳ್ದ. ಏನು ಹೇಳೋ ಅಂತ ಹೇಳಿದ್ರೆ, ಈ ಥರ ಹೆಂಗಿದ್ರು ಹೋಟ್ಲ್ ಐತಲ್ಲ, ಕಂಟೆಂಟ್ ಊಟದ ಕಂಟೆಂಟ್ ಇಟ್ಕೊಂಡು ಫುಡ್ ಚಾನಲ್ ಒಂದು ಓಪನ್ ಮಾಡೋಣ ನೋಡು ಅಂದ್ಬಿಟ್ಟು, ಆವಾಗ ಈ ತಮಿಳ್ ಚಾನಲ್ ಎಲ್ಲಾನು ಓಪನ್ ಆಗಿತ್ತು ನೋಡಿ, ಈ ಥರ ಮಾಡೋಣ, ಇದರಲ್ಲಿ ಹಣೆ ಬರೋದು ನಮಗೇನಾದರೂ ಮುಂದಕ್ಕೆ ಹೋದ್ರೆ ಅಂದರೆ ಒಳ್ಳೆ ದುಡ್ಡು ಸಂಪಾದನೆ ಆಗ್ತೈತೆ, ಚೆನ್ನಾಗಿರುತ್ತೆ, ಮಾಡೋಣ ಅಂತ ಹೇಳಿದ್ರು. ನಾನು ನಗಿದೆ, ಇವನು ಏನು ಇಲ್ದಿರ ಅಲ್ಲೇ ಒದ್ದಾಗ್ತಿ, ನಾನು ಇದ್ಕೊಂಡು ಫಸ್ಟು ನೀಟಾಗಿ ಹೋಟ್ಲು ನೋಡ್ಕೊರೋಗು, ಆಮೇಲೆ ಇದನ್ನು ಮಾಡೋಣ ಅಂತ ಹೇಳಿ ಕಳಿಸ್ದೆ. ಆಮೇಲೆ ಅವನು ಬಿಡಿಲ್ಲ, ಒಂದೂವರೆ ಅವರು ಇದ್ಕೊಂಡು ಅಲ್ಲೇ ಮಾತಾಡಿ ಒಪ್ಪಿಸೆ ಒಪ್ಪಿಸ್ದ. ಒಂದು ಸರಿ ಆಯ್ತು ಮಾಡೋಣ ಬಿಡಪ್ಪ ಅಂತ ಹೇಳಿದೆ. ರಘುಣ ಫುಲ್ ಫೋರ್ಸ್ ಮಾಡಿದ್ರು ಅವರೇನೆ. ಯೂಟ್ಯೂಬ್ ಅನ್ನೋದು ನಾನು ಹೇಳ್ತಾ ಇಲ್ವಾ, ಯೂಟ್ಯೂಬ್ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ ಗೊತ್ತು, ಅದ್ರಲ್ಲಿ ಓಪನ್ ಮಾಡಿ ಒಂದಿನ ಒಂದು ವಿಡಿಯೋ ನೋಡಿದ ಅವನಲ್ಲ. ಹಂಗಾಗಿ ಒಂದಿನ ಮಾಡೋಣ ಅಂದ್ಬಿಟ್ಟು ನಮ್ಮ ತೋಟದಲ್ಲೇ ಲೇಬರ್ಸು, ನನ್ನ ಹತ್ರ ಒಂದು 25 ಜನ ಲೇಬರ್ಸ್ ಅವರು ನೋಡ್ತೀವಲ್ಲ ಅಣ್ಣ, ಅವ್ರಿಗೇನೆ ನಮ್ಮ ಲೇಬರ್ಸ್ಗೇನೆ ಊಟ ಹಾಕೋ ಥರ ಮಾಡಿ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಏನು ಮರ್ಯಾದ ಮಾಡಿದ್ದು, ಪುದೀನ ಚಿಕನ್ ಫಸ್ಟ್ ವಿಡಿಯೋ ಅಷ್ಟೇ, ಪುದೀನ ಚಿಕನ್ ಅನ್ನು ಮಾಡಿಬಿಟ್ಟು ಎಲ್ಲರಿಗೂ ಊಟ. ಅವತ್ತು ಮಳೆ, ಹೆವಿ ಮಳೆ ಬಂದ್ಬಿಡ್ತು. ಏನೋ ನಮ್ಮ ಮನೆ ಬರೋ, ನಮ್ಮ ಚಾನಲ್ ಚೆನ್ನಾಗಿ ಇಷ್ಟು ಫಾಸ್ಟಾಗಿ ಮೂವ್ ಆಯಿತು. ನಾವು ಕಮ್ಮಿ ಆಗಿರೋದು 120 ವಿಡಿಯೋನ ಹಾಕಿದ್ದೀವಿ ಅಷ್ಟೇ, 1.5 ಲಕ್ಷ ಸಬ್ಸ್ಕ್ರೈಬರ್ ಆಗವರೆ. ಒಂದು ವಿಡಿಯೋ ಹಾಕಿದ್ರೆ 70,000 1 ಲಕ್ಷಕ್ಕೆ ಮೋಸ ಇಲ್ಲ, ಓಡ್ತಾ ಇತ್ತು ಚೆನ್ನಾಗಿ. ಜನಗಳು ಅದೇ ಥರ ನಮ್ಮ ಮೇಲೆ ನಂಬಿಕೆ ಇಟ್ಟವ್ರೆ, ನಮ್ಮ ಪ್ರೀತಿ ಯಾವತ್ತೋ ಅವ್ರಿಗೆ ಚಿರ ನನಗೆ. ಹಂಗಾಗಿ ಬಂದು ಇದು ಮಾಡಿದ್ವಿ, ಪುದೀನ ಚಿಕನ್ ಮಾಡಿ ಹಾಕಿದ್ವಿ. ಫಸ್ಟ್ ವಿಡಿಯೋಗೇನೆ 3,000 ಸಬ್ಸ್ಕ್ರೈಬರ್ ಏನಾಯ್ತು ಅಲ್ವಾ, 1.5 ಸಾವಿರ ಆಯಿತು ಫಸ್ಟ್ 100 ಜನ ಆದರು, ಒಂದು ವಾರಕ್ಕೆ 1.5 ಸಾವಿರ ಜನ ಆದರು. ಆಮೇಲೆ ಒಂದಷ್ಟು ವಿಡಿಯೋಗಳು ಮಾಡಿದ್ವಿ, ಮಾಡಿದ್ಮೇಲೆ ಬರೀ ವಿಡಿಯೋಗಳೇ ಮಾಡಿದ್ರೆ ಚೆನ್ನಾಗಿರಲ್ಲ, ಏನಾದರೂ ಹೊಸದಾಗಿ ಕಂಟೆಂಟ್ ಮಾಡಬೇಕು, ಇದರಲ್ಲೇ ಏನಾದರೂ ಮಾಡಬೇಕು ಅಂದ್ಬಿಟ್ಟು ನಮ್ರಿಗು ಬಿರಿಯಾನಿ ಕಾಂಪಿಟೇಷನ್ ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ದೆ. ಸರಿ ರಘು ಮಾಡೋಣ, ಜನ ಚೆನ್ನಾಗಿ ನೋಡ್ತಾರೆ ಮಾಮೂಲಿ. ಅಣ್ಣ, ನೀವು ಬಿರಿಯಾನಿ ಕಾಂಪಿಟೇಷನ್ ಮಾಡೋಷ್ಟ್ರಲ್ಲಿ ಆಗಲೇ ಹಿಟ್ ಆಗೋಗಿತ್ತು ನಿಮ್ಮ ಚಾನಲ್. 40K ಸಬ್ಸ್ಕ್ರೈಬರ್ಸ್ ಇದ್ರು. 30,000 ಎಷ್ಟು ಆಗಿತ್ತು ಅಷ್ಟೊಂದು ಹೇಳಿಲ್ಲ, 40,000 ಸಬ್ಸ್ಕ್ರೈಬರ್ಸ್ ಇದ್ರು. ಕಾಂಪಿಟೇಷನ್ ಮಾಡಿದಾಗ ಕಾಂಪಿಟೇಷನ್ ಮಾಡಿ ಒಂದು ವಾರಕ್ಕೇನೆ 25,000 ಜನ ಜಾಸ್ತಿ ಆದ್ರು. 75,000 ಜನ ಏಕದಮ್ ನೋಡ್ಬೋದು. ಒಂದು ಬಿರಿಯಾನಿ ಕಾಂಪಿಟೇಷನ್ ಮಾಡಿದ್ರಲ್ಲ, ಅವರು ಚರಣನ ಹುಡುಗ ಒಬ್ಬ 3 ಕೆಜಿ ಬಿರಿಯಾನಿ ತಿಂದ, ವರ್ತೂರು ಹುಡುಗ ಅವನು. ಆ ವಿಡಿಯೋ ಈಗ್ಲೂ ಎಷ್ಟು 6 ಮಿಲಿಯನ್ ನೋಡಿದೆ, 5.5 ಮಿಲಿಯನ್ ಓಡೈತೆ. ಆ ಒಂದು ವಿಡಿಯೋನೇ ನಮಗೆ ಹೆವಿ ಅಡ್ವಾಂಟೇಜ್ ಆಗಿದ್ದು, ನಮ್ಮನ್ನು ಎತ್ತಿದ್ದು ಮೇಲಕ್ಕೆತ್ತು. ಆ ಕಾಂಪಿಟೇಷನ್ ಯಾರ್ದು ಅಣ್ಣ ಕಾಂಪಿಟೇಷನ್ ಐಡಿಯಾ? ಹಾ, ಈ ರಘುದೇನೆ ರಘುವಣ್ಣ. ಅಣ್ಣ, ನಿಮಗೆ ವಿಡಿಯೋ ಮತ್ತು ಎಡಿಟಿಂಗ್ ಎಲ್ಲ ಯಾರು ಶುರು ಮಾಡಿ? ಅಪ್ಪ, ನಾನು ನನಗೆ ಈಗ ಕಂಟೆಂಟ್ ಗೊತ್ತಿತ್ತು, ಈ ಥರ ಮಾಡ್ಬೋದು. ನನಗೆ ಏನಂದರೆ ಅಡುಗೆ ಮಾಡೋದು ಗೊತ್ತು, ಇನ್ನು ಸಿಸ್ಟಮ್ ವರ್ಕು ಅದೇನು ಗೊತ್ತಿಲ್ಲಪ್ಪ. ನಾನು ಓದಿರತ್ತೆ ಅಂತ ನಾನು ಮನೆ ಸುಮ್ಮನೆ ಪಿ ಯು ಸಿ ಅಂತ ಹೇಳ್ಕೊಂಡು ಸುಮ್ಮನೆ ಮದುವೆಗಳಾಗೋದು ಅಷ್ಟೇ. ನಾನು ಹೋಗಿಲ್ಲ ಗುರು, ನನ್ನಲ್ಲಿ ಹೋಗಿಲ್ಲ ಅಂದ್ರೆ ಕಾಲೇಜ್ ಅಡ್ಮಿಷನ್ ಅದಷ್ಟು ಹೋಗಿಲ್ಲ. ಎಡಿಟಿಂಗ್ ರೀಸೆಂಟ್ ಆಗಿ ಒಂದು 3 ತಿಂಗಳಿಂದ ಕಲಿತೆ ನಾನು. ನಾನು ಎಡಿಟಿಂಗ್ ಏನೋ ಹೆಂಗ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊಂಡಿದ್ದೆ ನಾನು. ಇವಾಗ ಒಂದ್ ದಿನ ಕುತ್ಕೊಂಡು ನೈಟ್ 12 ಗಂಟೆ ಎಡಿಟಿಂಗ್ ಇವತ್ತು ಕಲ್ತ್ಬಿಡೋಣ ಅಂತ ನೋಡ್ಕೊಂಡು ಕಲ್ತಿದ್ದು. ಇಲ್ಲ, ಅದು ಏನಾಯ್ತು ಗೊತ್ತಾ, ಆಚಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಅವನಲ್ಲ, ತುಂಬಾ ಒಳ್ಳೆ ಹುಡುಗ ಪಾಪ. ಹೆಸರು ಶ್ರೀಧರ್ ಅಂದ್ಬಿಟ್ಟು.
ಅವನ ಪಾಪ ಈ ಫೋಟೋಗ್ರಾಫರ್ ಅವನು ಈ ಮದುವೆ ಫಂಕ್ಷನ್ಗಳಿಗೆ ಅದಕ್ಕೆ ದುಡ್ಡು ಅಂತಾನೆ. ನಾವು ಮಾಡೋದೇ ವಾರಕ್ಕೊಂದು ವಿಡಿಯೋ, ಅದು ಶುಕ್ರವಾರ ನಾವು ಮಾಡೋದು. ಅವನು ಆವತ್ತೇ ಮದುವೆಗಳಿರುತ್ತೆ ಅವನಿಗೆ, ಫಂಕ್ಷನ್ನು ಈ ಮೆಚೂರ್ ಫಂಕ್ಷನ್ನು ಅದು ಇದು ಶುಕ್ರವಾರ ಒಳ್ಳೆ ದಿನ ಅಂತ ಇಟ್ಕೊಳ್ತಾರಲ್ಲ. ಹಾಗಾಗಿ ಒಂದು ಎರಡು ವಿಡಿಯೋಗೆ ಹಣ ಬರೋಕ್ಕಾಗಲ್ಲ. ಇವತ್ತು ನಾವು ಎಷ್ಟು ಕೊಡ್ತೀರೋ ಅವ್ನು ಕಡಿಮೆ, ಫಂಕ್ಷನ್ ಹೋದರೆ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ತಾರಲ್ಲ, ಹಂಗಾಗಿ ಬರೋಕ್ಕಾಗಲ್ಲಣ ಅದು ಇದು ಅಂತ ಹೇಳಿದ್ರು. ನೀವು ಪೇ ಮಾಡ್ತಾ ಇದ್ರ ಅಣ್ಣ ಅವ್ರಿಗೆ? ಈ ಯೂಟ್ಯೂಬಿಂದ ನಮ್ಮ ರೆವಿನ್ಯೂ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದ ನಾನು ದುಡ್ಡು ಕೊಡ್ತಾನೆ ಇದ್ದೆ. ನೀವು ಪೇ ಮಾಡಿ, ಅದಕ್ಕೆ ನಿಮ್ಮ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಪೇ ಮಾಡಿ ಕೊಡೋದು. ಹಂಗಾಗಿ ನಮ್ಮ ರಘುನೇ ನಾನೇ ಮಾಡ್ತೀನಿ ಬಾ, ಮಮ್ಮಿಗೆ ಏನಾದರೂ ಆಗಲಿ ನಾನು ಇವತ್ತು ನೈಟು ವಿಡಿಯೋ ಮಾಡೋಣ. ಮಾಡಿಬಿಟ್ಟು ಹೋಗಿ ಮನೇಲಿ ಒಂದು ಅವರ್ ಯೂಟ್ಯೂಬಲ್ಲಿ ಸೆಟ್ ಮಾಡಿಬಿಟ್ಟು ನಾನು ಮಾಡ್ತೀನಿ ಬಾ ಅಂದ್ಬಿಟ್ಟು ಹೋಗ್ಬಿಟ್ಟು ನಿಜವಾಗ್ಲೂ ಅವನು ಆದರೂ ಟಿಚ್ಚೇ ಇರಲಿಲ್ಲ. ನೋಡಿದ್ರೆ ವಿಡಿಯೋ ಬಂದೈತೆ ನೋಡಿ, ಹಿಂಗೆ ಬಂದೈತೆ ಅಂತ ಹೇಳ್ದೆ. ಬೆಳಗ್ಗೆ 9 ಗಂಟೆಗೆ ಫೋನ್ ಮಾಡಿ ನನಗೆ ಮಾಡಾಕಿದ್ದೀನಿ ನೋಡ ಅಂತ ಹೇಳ್ದ. ಮಾಡಿದ್ದ ಏನಾದ್ರಲ್ಲಿ ಏನಂತ ಇದಿಲ್ಲ, ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದ. ಬಿಗ್ ಬಾಸ್ ಬಿಗ್ ಬಾಸ್ ಅದೆಲ್ಲ ಟ್ರೋಲ್ ಆಗಿದ್ದೊಂದು ಅದು ಮಾಡಿ ನಾನು ಮಾಡಿದ್ದೆ. ಅದೇನೋ ನಾನು ಇವನಿಗೆ ಸ್ವಲ್ಪ ಮಾತಾಡ್ತಾ ಸ್ವಲ್ಪ ಏನೋ ಮಾತಾಡಿದೆ, ಅದು ಇವಿ ಟ್ರೋಲ್ ಆಗೋಯ್ತು. ಅದು ಸುಮಾರು 7 ಮಿಲಿಯನ್ ನೋಡೈತೆ. ಕಾರಲ್ಲಿ ಕೂತಿದ್ದಾಗ ಇಲ್ಲ ಇಲ್ಲ ಅಲ್ಲ, ಅಡುಗೆ ಮಾಡುವಾಗಲೇ ಅಡುಗೆ ಮಾಡುವಾಗ ಕೂತ್ಕೊಂಡು ಮಾಡಿದ್ದೆ ಅಣ್ಣ. ಹೋಟ್ಲದ್ದಾಯ್ತು, ಹೋಟ್ಲದ್ದು ರಘುವಣ್ಣವರೇ ಕಲ್ಸ್ಕೊಂಡು ಶುರು ಮಾಡ್ಕೊಂಡ್ರು. ಯೂಟ್ಯೂಬ್ದಾಯ್ತು, ಯೂಟ್ಯೂಬ್ದು ಈಗ ಅದನ್ನೂ ಕಲ್ಸ್ಬಿಟ್ಟಿದ್ದೀರ. ಈಗ ಅಣ್ಣ 24ಕ್ಕೆ ಇದು ಬಿರಿಯಾನಿ ಕಾಂಪಿಟೇಷನ್. ಬಿರಿಯಾನಿ ಕಾಂಪಿಟೇಷನ್ ಈಗ ಇಲ್ಲಿವರೆಗೂ ಎಷ್ಟು ಕಾಂಪಿಟೇಷನ್ ಮಾಡಿದ್ರಿ ಅಣ್ಣ? ಟೋಟಲ್ 3. 1, 2, 3. ಇದು 4ನೇದು. 4ನೇದು ಹೆಣ್ಮಕ್ಳದ್ದು ಒಂದು ಮಾಡಿದ್ವಿ, ಅದು ಒಂದು 10 ಲಕ್ಷ ಹೊಡಿದೆ. 10 ಲಕ್ಷ ಗಂಡ್ಮಕ್ಳದ್ದು ಇನ್ನೊಂದು ಮಾಡಿದ್ವಿ, ಅದು ಫಸ್ಟ್ ಮಾಡಿದ್ದೆ ಹೈಲೈಟ್. ಏನನ್ಸುತ್ತೆ ಅಣ್ಣ, ರಘುವಣ್ಣ ಮುಟ್ಟಿದ್ದೆಲ್ಲ ಬೂಮ್ ಅನ್ಸುತ್ತಾ? ಫ್ಯಾನ್ಸ್ ಅಣ್ಣ ಯಾವ ಥರ ಜಾಸ್ತಿ ಅಪ್ಪ ಇದ್ದಾರೆ? ನನ್ನ ಪಾಪ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ಹೇಳ್ಬೇಕಂದ್ರೆ ಹೊಸಕೋಟೆಯಲ್ಲೇ ಅಷ್ಟೊಂದು ಗುರುತಿಸ್ಕೊಂಡಿಲ್ಲ. ಆ ಥರದ್ದು ಎಲ್ಲಿ ಹೋದ್ರೂ ನೀವು ಬಂದು ನನ್ನ ಫೋಟೋ ಹಿಡಿತಾರೆ. ಮೊನ್ನೆ ಟ್ರಿಪ್ ಬಂದ್ಬಿಟ್ಟು ಗೋವಾಗೆ ಹೋಗಿದ್ವಿ, ಗೋವಾದಲ್ಲಿ ಬಂದ್ಬಿಟ್ಟು ಅಣ್ಣ ಸೀನಣ್ಣಲ್ಲ ನೀವು ಏನಣ್ಣ ನೀವು ಟ್ರಿಪ್ ಬಂದ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ಅಲ್ಲಿ ಫೋಟೋ ಹಿಡ್ಕೊಂಡ್ರು. ಆಮೇಲೆ ಅಲ್ಲಿ ಕೆಸಿನೋದಲ್ಲಿ ಇದು ಕೆಸಿನೋದಲ್ಲಿ ಇದ್ದಾಡಕ್ಕೆ ಹೋದ್ರೆ ಕೆಸಿನೋದಲ್ಲಿ ಅಲ್ಲಿ ಇರೋ ಕೆಲಸ ಮಾಡೋರೆಲ್ಲರೂ ನಮ್ಮ ಸಬ್ಸ್ಕ್ರೈಬರೇನೆ. ಫುಲ್ ಅಲ್ಲಿ ಏನು ರಾಜ್ಮರ್ಯಾದೆ ನನಗೆ, ನಂಗೆ ಖುಷಿಯಾಗೋಯ್ತು. ನಾನೇನು ಕೆಸಿನಲ್ಲಿ ಆಡಕ್ಕೆ ಬರಲ್ಲ, ನಾನು ಸುಮ್ಮನೆ ರಘು ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು. ಕುಂಡ್ರಿಸ್ಬಿಟ್ಟು ಅಣ್ಣ ಎಣ್ಣೆ ಯಾವ್ದು ತಗೊಳ್ತೀರಾ ಅಂತ ಹಂಗೆ ಕೇಳಿ ಊಟ ಅದು ಇದು ಚೆನ್ನಾಗಿ ಇದು ಮಾಡಿದ್ರು. ನೀರಲ್ಲಿ ಆಟ ಆಡೋಕೆ ಒಂದು ಬೋಟಲ್ಲಿ ಹೋದ್ರಿ, ಆ ಬೋಟ್ ಓಡಿಸೋನು ನಮ್ಮ ಆತ್ಮ ಬಂದುಬಿಟ್ಟು ಇದಂತೆ ಕಾರವಾರ ಅಂತೆ ಆತಂದು ಆತ್ ನಿಂತ್ಕೊಂಡು ಅಣ್ಣ ನೀವು ಅಕ್ಷಯ್ ಬಿಡ್ಬೇಕ್ರಿ ಸೀನಣ್ಣವರೆಲ್ಲ ಅನ್ನು ನಮ್ಮ ತೆಗೆದುಕೊಂಡು ನೋಡ್ದ ಇಲ್ಲಿ ಗುರ್ತಿಡಿತಾರೆ ಅಂತ. ನೂನಪ್ಪ ನನ್ನ ಅವನು ಪಾಪ ಫೋಟೋ ತಗೊಂಡ. ತುಂಬ ಜನಗಳು ಜನಗಳ ಸಪೋರ್ಟಿಂದನೇ ಇಷ್ಟು ಮೇಲೆ ಬಂದಿರೋದು. ಎಲ್ಲರೂ ಕೇಳ್ತಾರೆ ನಮ್ಮನ್ನು ಅದು ಅಣ್ಣ ನೀವು ಇಷ್ಟು ಸಿಂಪಲ್ಲಾಗಿ ಇದು ಮಾಡ್ತೀರಾ, ಎಲ್ಲ ನೀವು ಮಾತಾಡೋದೆಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಮಾತಾಡೋದಂತ. ಏನಿಲ್ಲಪ್ಪ ನಾವು ಒಂದು ಚಾನ್ ಏನು ಮಾತಾಡ್ತೀರಲ್ಲ ಹಿಂಗೆ ಈಗ ನೀವು ಕುತ್ಕೊಂಡು ಇಲ್ಲಿ ಮಾತಾಡಿಸ್ತಾ ಇದ್ದೀರಾ, ಏನಾದರೂ ನಮ್ಗೆ ಹೇಳ್ಕೊಟ್ರೆ ಏನು ನಮ್ಗೆ ಏನು ಬಾಯಿ ಬರುತ್ತೋ ಅದು ಒಳ್ಳೆ ಥರನೇ ಮಾತಾಡೋದು ಮಾತಾಡ್ತೀವಿ. ಯೂಟ್ಯೂಬ್ ಸ್ಟಾರ್ಟ್ ಆದ್ಮೇಲೆ ಅಣ್ಣ ನಿಮ್ಮ ಹಳೆ ಸ್ನೇಹಿತರು ಫೋನ್ಗೇನು ಮಾಡಿ ವಿಚಾರಿಸೋದು? ಅಲ್ಲ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಮ ಮಾವನ ನಗಿದ್ರು, ಆಮೇಲೆ ನಮ್ಮ ಮಾವನಿಗೆ ಹೇಳ್ದಿಂಗೆ ಹಿಂಗೆ ಪಿಕ್ಚರ್ ಮಾವ ಇದು ಹಿಂಗೆ ಸ್ಟಾರ್ಟು ಅಂತ. ನಾನು ಸುಮಾರು ಜನ ನನ್ನ ಸ್ನೇಹಿತರಿಗೆಲ್ಲ ಹೇಳಿದಾಗ ನಗಿಯೋರು, ಏಯ್ ಯೂಟ್ಯೂಬ್ಲೇ ಹೋಗಿ ಫಸ್ಟು ಹೋಟ್ಲಿಗೆ ಹೋಗಲ್ಲ ಅನ್ನೋರು. ಅಣ್ಣ ರಘುವಣ್ಣವರು ಯೂಟ್ಯೂಬ್ ಶುರು ಮಾಡ್ತೀನಿ ಅಂದಾಗ ನಿಮ್ಮ ನಿಜವಾದ್ದು ಇಲ್ಲಿ ರಘುವಣ್ಣ ಹಿಂದೆ ಏನು ಮಾತಾಡ್ಕೊಂಡ್ರಿ ನೀವು ಅದನ್ನು ದಯವಿಟ್ಟು ಇಲ್ಲಿ. ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸುಮಾರು ಒಂದು 2-3 ದಿನ ಹೇಳ್ತಾನೆ ಇದ್ನು ಸ್ಟಾರ್ಟ್ ಮಾಡಿದ್ನು. ನಮ್ಮ ಹತ್ರೆಲ್ಲ ಕೇಳಿದ್ನು ಈ ಥರ ಮಾಡೋಣ ಆ ಥರ ಅಂತ. ನಾನೆಲ್ಲ ಏನಿದೆ ಸುಮ್ಮನೆ ವಿಜನ್ ಸಂಪಾದನೆ ಐತೆ, ಏನಿಗೆ ಇದ್ರ ಸುಮ್ಮನೆ ತಲೆ ಕೆಸ್ಕೊಂತಿ ಆರಾಮ ಇರೋದು ಅಂತ ತಲೆ ಇದ್ರಲ್ಲ ಹೇಳಿ. ಏ ಇಲ್ಲ ನಿಮ್ಮ ಹತ್ರ ಏನೊಂದು ಮಾಡಬೇಕು. ಇಲ್ಲ ನೀವು ಅವ್ರ ಮುಂದೆ ಹೇಳಿರೋದು ಹೇಳ್ತಾ ಇದ್ದೀರಾ ನೀವು ಹಿಂದೆ ಹಿಂದೆ ಮಾತಾಡಿರೋದು ಏನ ಸಂಪಾದನೆ ಇದೆ ಸುಮ್ಮನೆ ಆರಾಮಾಗಿ ನಮ್ಗೆ ಟೈಮ್ ಸಿಕ್ಕಿದ್ರೆ ಸಾಕು, ಟೈಮ್ ಸಿಕ್ಕಿದ್ರೆ ಆರಾಮಾಗಿರ್ಬೋದಪ್ಪ ಅಂತ ಒಂದು ಸ್ವಲ್ಪ 1-2 ಅವರ್ ಟೈಮ್ ಸಿಕ್ಕಿದ್ರೆ ಆರಾಮಾಗಿರ್ಬೋದಪ್ಪ. ಈ ಥರ ಇವನು ಫುಲ್ಲು ಇವಾಗ ನೈಟ್ ಎದ್ದೊಳ್ತಾನೆ 2 ಗಂಟೆಗೆ ಎದ್ದೊಳ್ತಾನೆ, ತಿರ್ಗಾ ಬೆಳಿಗ್ಗೆವರೆಗೂ ರಾತ್ರಿವರೆಗೂ ಹೋಗಿ ಮಲ್ಕೊಳ್ಳೋದು 10 ಗಂಟೆಗೆ ಮಲ್ಕೊತಾನೆ. ಟೈಮೇ ಇಲ್ಲ, ಇಷ್ಟೆಲ್ಲ ಕಷ್ಟ ಇಕ್ಕೊಂಡು ಏನಕ್ಕೆ ಇವನು ಸುಮ್ಮನೆ ಯೂಟ್ಯೂಬ್ ಅದು ಇದು ಅಂತ ಸುಮ್ಮನೆ ತಲೆ ಕೆಡ್ಸ್ಕೊತಾನೆ. ಆದರೂ ಅವನು ಇಲ್ಲ ಮಾಡೋಣ ಮಾಡೋಣ ಅಂತ. ಇವತ್ತು ನೀವು ಸೆಲೆಬ್ರಿಟಿ ಅಣ್ಣ, ಹೆಂಗೆ ಮೆಸೇಜು ಕಾಲೆಲ್ಲ ಜಾಸ್ತಿನಾ? ಹಾಂ ಸೆಲ್ಫಿ ನೋಡ್ಕೊತ ಇದ್ರು ಅವನಿಗೆ ಬೆಳ್ಳಿಗೆ ಇರೋದು ಅವನು, ನಾವೆಲ್ಲ ಕರ್ರಿಗೆ ನಾವು ಏನು ಕಾಣ್ತಲ್ಲ ಅವನು ಕಿಲ ಕಿಲ ಅಂತ ಹೇಳ್ತಾನೆ.
ಅವನು ಮಾತಾಡಲ್ಲ ಅವನು ಅವನು ಅವನಿಗೆ ಹೆಣ್ಮಕ್ಳು ಫಾಲೋವರ್ಸ್ ಜಾಸ್ತಿ ಅವನಿಗೆ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡೋದು ಜಾಸ್ತಿ. ಹೆಂಗೆ ಅಣ್ಣ ಜನರು ರೆಸ್ಪಾನ್ಸ್ ಹೆಂಗೆ ಇದೆ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲಾದರೂ ಗುರ್ತಿಡಿದ್ದಾರೆ, ಎಲ್ಲಾದರೂ ಮಾತಾಡ್ತಾರೆ. ನಿಮ್ಗೆ ಖುಷಿ ಆಗುತ್ತಾ ಇಲ್ಲ ಇಷ್ಟೇನ ಖುಷಿ? ಒಂದು ಲಿಮಿಟೇನ ನಿಮಗೆ? ಅವನು ಅಷ್ಟೇ, ಅವ್ನು ದುಡ್ಡು ಬಂದ್ರು ನಗಿತಾನೆ, ಅಷ್ಟೇ ದುಡ್ಡು ಸೋತಾದ್ರು ಹಂಗೆ ನಗಿತಾನೆ. ಅಣ್ಣ ನೀವು ಅವ್ರನ್ನ ಅಲ್ಲೂ ಅಪ್ಪಿ ಅಂತ ಇದ್ರಿ, ಈಗ ಇಲ್ಲೂ ಅಪ್ಪಿ ಅಂತ ಇದ್ದೀರಾ, ಅವ್ರ ಹೆಸರು ಹೇಳಿದೆ ಲಕ್ಷ್ಮೀನಾರಾಯಣ. ಅಪ್ಪಿ ನನ್ಗೆ ಪರಿಚಯ ಆಗಿ ಹೆಚ್ಚು ಕಮ್ಮಿ ಒಂದು 13 ವರ್ಷ ಆಗಿರ್ಬೇಕಲ್ಲ ಅಪ್ಪಿ, 13-14 ಒಂದೇ ಊರೇ. ಅಪ್ಪಿ ಪರಿಚಯ ಆಗಿ ನಂಗೆ ಫುಲ್ಲು ಕ್ಲೋಸ್ ಆಗಿ ಒಂದು 13 ವರ್ಷ ಆಗಿದೆ. 13 ವರ್ಷ ಆಗಿದೆ. ಅದಕ್ಕೂ ಮುಂಚೆ ಏನಪ್ಪಿ ಏನು ಆರಾಮ ಚೆನ್ನಾಗಿದ್ಯಾ ಅಷ್ಟೇ. ಇನ್ನ 13 ವರ್ಷ ಮೇಲೆ ಜಾಸ್ತಿ ಆಗಿರ್ಬೇಕಪ್ಪಿ. ಇಲ್ಲ ಇಲ್ಲ ಬ್ರೋ, ಒಂದು 16 ವರ್ಷ ಆಗಿದೆ. ಕರೆಕ್ಟ್, 16 ವರ್ಷ ಆಗಿದೆ. 16 ವರ್ಷ ಇಲ್ಲ ಇಲ್ಲ ಅಪ್ಪಿ, ಅಪ್ಪಿ 6th or 8th or 9th ಬಿಟ್ಟ, ನಾನು 10th. ಅಪ್ಪಿ ಹಿಂಗ ಇವಾಗ ಇವಾಗ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಲ್ಲ, ಅಪ್ಪಿ ಇನ್ನೊಬ್ಬ ಫೇರ್ ಅಲ್ಲಿ ನೋಡಿ ಸತೀಶ್ ಅಂತ ಹೇಳಿದ್ನಲ್ಲ, ಅವ್ನು ನಾನೇ ನಮ್ಮ ಮಾಡಿರೋದು ಬುಲೆಟು. ಅವನು ಇವನು ಮತ್ತೆ ನಮ್ಮ ಮಾವರ ನನ್ನ 3 ಜನ ಕರೆದಿದ್ದು. ಆಮೇಲೆ ವೆಂಕಟೇಶ್ ಅಂತ ಕರೆದ್ನಲ್ಲ, ವೆಂಕಟೇಶ್ ನೋಡಪ್ಪ ನೀವೆಲ್ಲರೂ ಬಂದು ನಾನು ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂದಿನಿ, ನೀವು ಹೂ ಅಂದರೆ ಮಾಡ್ತೀನಿ, ಇಲ್ಲ ಬೇರೆ ಥರ ಕಂಟೆಂಟ್ ನಾನು ಕ್ರಿಯೇಟ್ ಮಾಡ್ತೀನಿ ಈ ಥರ ಫುಡ್ಡು ಈ ಥರ ಅಂತ. ಹ್ಞೂ ಅಂದರೆ ನನ್ನ ಮಕ್ಳು ಇಲ್ಲಿ ಮುಂದೆ ಹ್ಞೂ ಅಂದ್ಬಿಡೋದು. ಆಮೇಲೆ ನಗೀತಾ ಇದ್ರು. ಆಮೇಲೆ ಒಂದೊಂದು ದಿನ ಆದಮೇಲೆ ಅವ್ರಿಗೆ ಗೊತ್ತಾಯಿತು, ನಮ್ಮ ಗ್ಯಾಂಗಲ್ ಆಗಲಿ ಸೋಷಿಯಲ್ ಮೀಡಿಯಾಗೂ ಯೂಟ್ಯೂಬಿಂದ ದುಡ್ಡು ಬರುತ್ತೆ, ಯೂಟ್ಯೂಬಿಂದ ದುಡ್ಡು ಮಾಡ್ತೀನಿ ಅಂತ ನಾನು ಹೇಳೋವರೆಗೂ ಇವ್ರಿಗೂ ಗೊತ್ತಿರಲಿಲ್ಲ. ಇವನು ನಮ್ಮ ಫೋನ್ ತೆಗೆದ್ಬಿಟ್ಟು ಗೊತ್ತಿರಲಿಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ರೆ ದುಡ್ಡು ಬರುತ್ತೆ ಅಂದ್ಬಿಟ್ಟು. ಆಮೇಲೆ ಒಂದು 5,000 ಸಬ್ಸ್ಕ್ರೈಬರ್ ಹೋದ್ರು. ಆಮೇಲೆ ಒಂದು ತಿಂಗಳು ಎಷ್ಟು 7,000 ದುಡ್ಡು ಬಂತಂತೆ. ಯೂಟ್ಯೂಬ್ ಗೊತ್ತಿತ್ತು, ನಾನು ಎಲ್ಲ ಕ್ಲೀನಾಗ ಸರ್ಚ್ ಮಾಡಿದೆ, ಇದು ಹಿಂಗೆ ಇದ್ರೆ ಆಗುತ್ತೆ, ಇದಿದೆ ಇದೇ ಥರ ಅಂತ. ಇನ್ನೊಂದು ನಾನು ಕೇಳಿದೆ ನಮ್ಮ ಮಾವನ ಕೇಳಿದೆ, ಆಮೇಲೆ ನನ್ನ ಅಪ್ಪಿ ಸತೀಶ, ಆಮೇಲೆ ನನ್ನ ಇನ್ನೊಬ್ಬ ಸ್ನೇಹಿತರು ಇದ್ದಾರೆ ವೆಂಕಟೇಶ್ ಅಂತ, ಅವರೆಲ್ಲ ಇವಾಗ ನನ್ನ ಅಪ್ಪಿ ಸತೀಶ್ ಇವಾಗ ಅವಾಗ ಬರ್ತಾನೆ, ಅವರು ನಮ್ಮ ಜೊತೆಲಿ ಸಾಥ್ ಕೊಟ್ರು. ಅವರು ಅಪ್ಪಿ ಸತೀಶ ವೆಂಕಟೇಶ್ ಅವರೆಲ್ಲ ಪ್ರಜ್ವಲ್ಲು ಅವರೆಲ್ಲ ಸಿಕ್ಕಾಪಟ್ಟೆ ಸ್ಟಾರ್ಟ್ ಕೊಟ್ಟರು. ಪ್ರಜ್ವಲ್ಲು ಕಾಡುಗೋಡಿಯಿಂದ ಇಲ್ಲಿಗೆ ಬರ್ತಾನೆ, ನಾನು ವಿಡಿಯೋ ಮಾಡ್ತಾಯಿದ್ರೆ ಅವ್ನು ಕಾಡುಗೋಡಿಯಿಂದ ಇಲ್ಲಿಗೆ ಬಂದುಬಿಡ್ತಾನೆ, ಏ ಆಯ್ತು ಬರ್ತಾ ನೀನು ಇರೋ ಅಂತ. ಅವರೆಲ್ಲ ಬರಬೇಕಾಯ್ತು, ಅವ್ನು ಸಿಟಿಯಲ್ಲಿ ಇದ್ದೀನಿ ಅಂದರೆ ಅಪ್ಪಿ ನೀವು ಬರೋಕ್ಕಿಂತ ಮುಂಚೆ ಬಂದೋದ ಬರ್ತೀನಿ ಅಂತ. ಅವ್ನು ಸತೀಶ ಅವನು ಬರ್ತಾಯಿನಿ ಅಂದರೆ ಅವನು ಬಂದಿಲ್ಲ. ಹೆಂಗೆ ಕೆಲಸಗಳು, ನಾವೇನು ಪ್ರೊಫೆಷ್ನಲ್ ಆಗಿ ಯೂಟ್ಯೂಬರ್ಸ್ ಆಗಲಿ ಆ ಥರ ಏನಿಲ್ಲ. ಇವಾಗ ನಂದು ಹೋಟ್ಲು ಇರುತ್ತೆ, ನಮ್ಮ ಮಾವ ತೋಟ ಇರುತ್ತೆ, ಆ ಥರ ಓಡಾಡ್ಕೊಂಡು ಇರ್ತೀರಿ. ಅವ್ರದ್ದು ತೋಟದ ಕೆಲಸ ಇರುತ್ತಲ್ಲ, ಇನ್ನು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ ಗಾಯತ್ತಾರೆ. ಎಲ್ಲ ಕಷ್ಟಪಟ್ಕೊಂಡು ಇದ್ಬಿಟ್ಟು ಅದಕ್ಕೆ ಸಂಜೆ 4 ಗಂಟೆ ಮೇಲೆ ಎಲ್ಲ ಹುಡುಗರು ಫ್ರೀ ಆಗ್ತಾರಲ್ವಾ, ನಾವು ವಿಡಿಯೋ ಮಾಡೋದು 4 ಗಂಟೆ ಮೇಲೆ ಮಾಡಿದ್ರೆ ಹೋಗ್ತಾ ಹೋಗ್ತಾ ಕತ್ಲೆ ಆಗ್ಬಿಡುತ್ತೆ. ಲಾಸ್ಟ್ ನಾವು ವಿಡಿಯೋ ರಿವ್ಯೂ ಕೊಡೋವಾಗ ತಿನ್ನೋವಾಗ ಟಾರ್ಚ್ ಹಾಕೊಂಡು ಹೇಳ್ಬಿಡೋದು. ಹಂಗಾಗಿ ವಾರಕ್ಕೆ ಎಷ್ಟು ಅಪ್ಲೋಡ್ ಮಾಡ್ತೀರಾ? ಒಂದು ವಿಡಿಯೋ ವಾರಕ್ಕೊಂದು ಇಲ್ಲ 15 ದಿನಕ್ಕೊಂದು. ನಾವು ಕರೆಕ್ಟಾಗಿ ಫ್ರೀ ಆಗಿದ್ರೆ ಎಲ್ಲರೂ ವಾರಕ್ಕೊಂದು ಮಾಡ್ತೀವಿ, ಇಲ್ಲಾಂದ್ರೆ 15 ದಿನ ಆಗಿಬಿಡುತ್ತೆ. ಒಂದು ತಿಂಗಳಾಗ್ಬಿಟ್ಟಿತ್ತು ಒಂದು ವಿಡಿಯೋ, ನಾನು ಫುಲ್ಲು ಬ್ಯುಸಿ ಆಗಿದ್ದಿದ್ದೆ, ರಘುನು ಬ್ಯುಸಿ ಆಗಿದ್ದೆ, ಆ ಟೈಮಲ್ಲಿ ಒಂದು ತಿಂಗಳಾಗೋಯ್ತು. ಅವಾಗ ಒಂದು ಸ್ವಲ್ಪ ಸ್ಲೋ ಆಯಿತು ವಿಡಿಯೋ, ಅದು ಬೂಸ್ಟ್ ಆಗಲ್ಲ ಅಂತೇನೋ ಕಡಿಮೆ ವಾರಕ್ಕೆ ಮೇಲೆ ಬಿಟ್ಟರೆ 15 ದಿನ ತಿಂಗಳಂದರೆ ಸ್ಪೀಡ್ ತೊಗೊಳಲ್ಲ ಅಂತ ಹೇಳೋದು. ಆಮೇಲೆ ಮತ್ತೆ ಪಿಕಪ್ ಆಯಿತು. ಬಟ್ ನಿಮಗೆ ಗೊತ್ತಲ್ವಣ್ಣ, ನಿಮ್ಮ ಫ್ಯಾನ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ಹೌದು, ಆದರೆ ನಿಮಗೆ ಟೈಮ್ ಇಲ್ಲ. ಟೈಮ್ ಇಲ್ಲ, ಮಾಡ್ಬೋದು. ಇಲ್ಲೇನು ಗೊತ್ತಾ, ಈ ಕೆಲವೊಂದು ಟೈಮಲ್ಲಿ ಇಲ್ಲಿ ಜಲ್ದಿ ಬಂದಿರ್ತೀನಿ, ರೆಸ್ಟ್ ಇಲ್ಲ ಕಣ್ಣೂರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ, ಕಣ್ಣೂರಿಗೆ ಸ್ಟಾರ್ಟ್ ಆಗ್ಬಿಡುತ್ತೆ. ನನಗೆ ಅವಾಗ ಇಂಟ್ರೆಸ್ಟ್ ಇರಲ್ಲ, ಏ ಓ ಅನ್ನೋ ಲೆಕ್ಕಕ್ಕೆ. ಅಲ್ಲ, ಕರೆಕ್ಟು ಮಾಡಬೇಕು ಅಂದರೆ ವಾರಕ್ಕೆ 2 ಆಗಿಬಿಡ್ತೀರಿ. ಜನಗಳಿಗೆ ಏನು ಗೊತ್ತಾ, 2-3 ಹಾಕಿದ್ರೆ ನೋಡ್ತಾ ನೋಡ್ತಾ ಅವ್ರಿಗೇನೆ ನೀವು ಮಾಮೂಲಿ ಇದ್ದಿದ್ದೆಲ್ಲ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಡ್ತಾರೆ, ವಾರಕ್ಕೆ 1 ಹಾಕಿದ್ರೆ ಕೈಕೊಂಡಿರ್ತಾರೆ. ಬಟ್ ನನ್ಗೆ ಅನ್ಸ್ತಂಗೆ ಆಸೆಯಿಂದ ನೋಡ್ತಾರೆ ಅಣ್ಣ ನಿಮ್ಮ ವಿಡಿಯೋಸ್. ಅಂದರೆ ನಾವು ಫುಡ್ ವಿಡಿಯೋ ಅಂತ ನಾವು ಶುರು ಮಾಡಿದ್ದು ನಿಮ್ಮ ವಿಡಿಯೋ, ಬಟ್ ಆದರೆ ನಿಮ್ಮ ಮಾತುಗಳಿಗೆ ಜಾಸ್ತಿ ಅಡಿ ಬಾಂಡಿಂಗ್. ಹೌದು, ಜನಗಳೆಲ್ಲ ಬಾಬಾ ಬಾಮ ಇದೆ ಅಂತೀರ, ಇಷ್ಟು ಕ್ಲೋಸ್ ಆಗಿರ್ತೀರಲ್ಲಪ್ಪ ಅಂತ. ಎಲ್ಲಾದರೂ ಸಿಗಲಿ ಯಾರಾದರೂ ನಮ್ಮ ಹೋಟ್ಲ ಹತ್ರಿಗೆ, ಇಲ್ಲ ಎಲ್ಲಾದರೂ ಆಗಲಿ, ಹೆಂಗಸರು ಎಷ್ಟು ರೆಸ್ಪೆಕ್ಟ್ ಗೊತ್ತಾ ನಮ್ಮಿಬ್ರಿಗೂ. ಹೆಂಗಸರು ಪಾಪ ಟಿ ವಿಯಲ್ಲಿ, ಅಣ್ಣ ನಾವು ಮನೆಯಲ್ಲಿ ಮೊಬೈಲಲ್ಲಿ ನೋಡಲ್ಲ, ಟಿ ವಿಯಲ್ಲಿ ನೋಡ್ತೀವಿ. ನೋಡ್ಬಿಟ್ಟು ನಗಿತಾ ಇರ್ತೀರಣ್ಣ ಯಾವಾಗಲೂ ನನ್ನ ವಿಡಿಯೋ ನೋಡ್ಬಿಟ್ಟು, ಅಷ್ಟೊಂದು ಕಾಮಿಡಿ ಇರ್ತೈತೆ ನನ್ನ ವಿಡಿಯೋದಲ್ಲಿ ಅಂದ್ಬಿಟ್ಟು ಇದು ಮಾಡ್ತಾರೆ. ಬಟ್ ಕ್ಲೀನಾಗೂ ಇರುತ್ತೆ ಅಣ್ಣ ನಿಮ್ಮ ಮಾತು, ಮನೆಯವ್ರು ನೋಡೋ ಥರ ಇರುತ್ತೆ ನಿಮ್ಮ ವಿಡಿಯೋ. ಮಾಡ್ತಾರೆ ಅದು ಹೇಳ್ತಿದ್ನಲ್ಲ, ಇವಾಗ ನಮ್ಮ ಹೋಟ್ಲಲ್ಲಿ ಅವ್ನು ಸೂರ್ಯ ಅಂತ ನಮ್ಮ ಹುಡುಗ ಇದ್ದಾನಲ್ಲ, ಅವನು ಸಿಕ್ಕಾಪಡೆ ಸಪೋರ್ಟ್ ಮಾಡ್ತಾನೆ. ಅವ್ನು ವಿಡಿಯೋ ಅಂತ ಹೇಳ್ಬಿಟ್ರೆ ಸಾಕು, ಅದು ರೆಡಿ ಮಾಡ್ಕೊಂಡು ರಪ್ಪ ಅಂತ ಬರ್ತಾನೆ. ಅವನು ಕರ್ಕೊಂಡು, ಅವನು ಹೇಳೋದು 2:30, ನಾನು ಬರೋದು 3:30. ಒಬ್ಬೊಬ್ಬರು ಒಂದು ಟೈಮ್ ಇದೆ, ಆದರೂ ಆ ಹುಡುಗ ಸಪೋರ್ಟ್ ಮಾಡ್ದೆ ರಪ್ಪ ಅಂತ ಕರ್ಕೊಂಡು ಹೋಗೋದು, ಅಡುಗೆ ಮಾಡೋದು, ಇನ್ನೊಂದು ಇನ್ನೊಂದಕ್ಕೆ ಹುಡುಗ ಸಪೋರ್ಟ್ ಮಾಡ್ದೆ. ಬ್ಯಾಡ್ ಕಮೆಂಟ್ಸ್ಗೆಲ್ಲ ಹೆಂಗಣ ನೀವು?
ಇಲ್ಲ ನಮ್ಗೆ ನಮ್ಗೆ ತರ ಬ್ಯಾಡ್ ಕಮೆಂಟ್ಸ್ ಬರಲ್ಲ. ಯೂಟ್ಯೂಬ್ ಮಾಡೋರು ಇರ್ತಾರಲ್ಲ ಅಣ್ಣ, ಅವ್ರಿಗೆ ಬ್ಯಾಡ್ ಕಮೆಂಟ್ಸ್ ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳ್ಕೊಡಿ ಅಣ್ಣ. ನಾವು ಅದ್ರ ಬಗ್ಗೆ ಕೇರ್ ಮಾಡ್ಬೇಕಾ ಮಾಡಬಾರ್ದು? ತಲೆನ ಕೆಡಿಸ್ಕೊಂಬಹುದು. ಈಗ 100 ಜನ ಒಳ್ಳೆಯವ್ರು ಅಂದ್ರೆ ನಮ್ಮನ್ನ, ಒಬ್ರು ಅದ್ರಲ್ಲಿ ಯಾವನೋ ಒಬ್ನು ಉಟ್ಕೊಳ್ತಾನೆ ಅಂದ್ರೆ ನನ್ಗವನ್ಗೆ ಏನು ಲಿಂಕೆ ಇರಲ್ಲ, ಏನು ಇರಲ್ಲ. ಇವನ್ ಏನಾದ್ರ ಡಾಮಿನೇಟ್ ಮಾಡ್ಬೇಕು, ಇವನ್ನ ಸ್ವಲ್ಪ ಏನವನು ಕುಡ್ದಿರ್ತಾನೆ, ಏನೋ ಮಾಡಿರ್ತಾನೆ, ಏನೋ ಕೆಟ್ಟದಾಗ ಒಂದು ಅದ್ರಲ್ಲಿ ಹಾಕಿರ್ತಾನೆ. ಅದ್ರ ಕಡೆ ನಾವು ತಲೆ ಕೊಡೋಕೆ ಹೋಗ್ಬಾರ್ದು. 100 ಜನದಲ್ಲಿ ಒಬ್ನಂದ್ರೆ ನಮ್ಗೇನು ಇದಾಗಲ್ಲ, ಪರಮಾತ್ಮ ನೋಡ್ಕೊಂಡು ಹೋಗ್ತಾನೆ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕು. ಇವಾಗ ನಾವು ಜನಕ್ಕೆ ಒಳ್ಳೆ ಕಂಟೆಂಟ್ ಒಳ್ಳೆ ಈ ರೀತಿಯಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಲ್ಲ ಸರ್, ಇವಾಗ ನಾವು ಕಾಂಪಿಟೇಷನ್ ಮಾಡ್ತಾ ಇದೀವಿ. ಒಡವೆಗೆ ಎಷ್ಟು ಗುರು ಆಗಿದ್ದು? ಈಗ ಸುಮಾರು 55,000 ರೂಪಾಯಿ ಒಡವೆ ಆಗಿದೆ. 100 kg ಬಿರಿಯಾನಿ ಮಾಡಿಸ್ತೀವಿ ಜನಗಳಿಗೆ, ಹತ್ರ 130,000 ಮೇಲೆ ಖರ್ಚು. ಅಲ್ಲಿ ಪೆಂಡಲ್ಗಳು ಇನ್ನೂ ಖರ್ಚುಗಳು ಬರುತ್ತೆ. ಪೆಂಡಲ್ ಹಾಕ್ಸೋದೇನೋ ಬಿರಿಯಾನಿ, ಅಲ್ಲಿ 100 kg ಬಿರಿಯಾನಿಗೆ ಎಷ್ಟಾಗುತ್ತೆ ಮಾಡ್ಕೊಂಡಾಗ? ಸುಮಾರು ಈ ಸತಿ ಅಂತೂ 100 kg ಸಾಲಲ್ಲ, ಜನ ಜಾಸ್ತಿ ಬರ್ತಾರೆ, ಜನ ಬರ್ತಾರೆ. ನನ್ನ ಪ್ರಕಾರ ಈ ಸತಿ ಸುಮಾರು ಒಂದು 500 ಜನ ಮೇಲೆ ಬರ್ತಾರೆ. ಏನೋ ಇರೋರು 100 kg ಮಾಡಿಸ್ತೀರ ಅಂತ ಹೇಳಿದ್ದೀರಿ. ಯೂಟ್ಯೂಬ್ ಶುರು ಮಾಡೋರ್ಗೆ ಏನಾರು ಹೇಳ್ತೀರಾ? ಯೂಟ್ಯೂಬ್ ಶುರು ಮಾಡೋರ್ಗೆ ಏನಂದ್ರೆ, ಹೊಸ ಕಂಟೆಂಟು. ಇವಾಗ ಎಕ್ಸಾಂಪಲ್ ಎಲ್ಲ ಮಾಡ್ತಾರೆ, ನಾವು ಮಾಡ್ಬೋದು. ನಾನು ಬಟ್ಟೆ ತರ ಹೋದೆ, ನಾನು ಚೂಡಿದಾರ ತರ ಹೋದೆ, ಅದು ಕಂಟೆಂಟ್ ಅಲ್ಲ ಗುರು. ಯೂಟ್ಯೂಬರ್ಗೆ ಸತ್ಯ ಹೇಳ್ತೀನಿ ಕೇಳ್ರಿ, ರೆವಿನ್ಯೂ ಬರುತ್ತೆ, ಅದರಿಂದ ದುಡ್ಡು ಮಾಡ್ಕೊಬೋದು. ಜನಕ್ಕೆ ನಾವೇನಂತ ತಲುಪಿಸ್ಬೇಕಂದ್ರೆ ಏನೋ ಡಿಫ್ರೆಂಟಾಗಿ ಕಂಟೆಂಟ್ ಕೊಡ್ರಿ. ಡಿಫ್ರೆಂಟಾಗಿ ಕಂಟೆಂಟ್ ಕೊಟ್ಟು 100% ಜನನೂ ಒಪ್ತಾರೆ. ಇಲ್ಲ, ನಾವು ಇನ್ನೊಂದು ನಮ್ಮ ಚಾನಲ್ 2 lakh ರೀಚ್ ಆದಮೇಲೆ ಇನ್ನೊಂದು ಚಾನಲ್ ಮಾಡೋಣ ಅನ್ಕೊಂಡಿದ್ದೀವಿ. ಅದು ಇದರಲ್ಲಿ ಫುಡ್ ಕಂಟೆಂಟ್ ಮಾತ್ರ ಇದರಲ್ಲಿ ಕೊಡೋಣ. ನಾವು ಲೈಫ್ ಸ್ಟೈಲ್ ಮಾಡೋದು ಇನ್ನೊಂದು, ನಾನು ವ್ಯವಸಾಯ ಮಾಡೋದು, ಯಾವ ಬೆಳೆ ಹಾಕಿದ್ರೆ ಯಾವ ಥರ ಎಷ್ಟು ದುಡ್ಡು ಮಾಡ್ಬೋದು, ಏನು ಮಾಡ್ಬೋದು ಅದರಲ್ಲಿ ತೋರಿಸ್ತೀವಿ. ನಾವು ಎಂಜಾಯ್ ಮಾಡೋದು, ನಾವು ಕಾರುಗಳಲ್ಲಿ ಹೋಗಿ ಮಜಾ ಮಾಡೋದು, ಅದೆಲ್ಲ ಅದರಲ್ಲಿ ಹಾಕೋದು. ಫುಡ್ ಅಂತ ನಾವು ಓಟ್ಲ್ ಫೀಲ್ಡಿಗೆ ಅಂತ ನಾವು ಇದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ನಾವು ಇದ್ರಿಗಿಂತ 2 ನಾವು ಎಂಜಾಯ್ ಮಾಡ್ತೀವಿ ಹೊರಗಡೆ, ಅದನ್ನೆಲ್ಲ ಅದನ್ನು ಅಪ್ಲೋಡ್ ಮಾಡಿಬಿಟ್ರೆ ನಮ್ಮ ಸ್ಟೋರೇಜ್ ಫುಲ್ ಆಗಿ ಹೋಗಿರುತ್ತೆ. ನೆಕ್ಸ್ಟ್ ಯಾವ್ದಣ್ಣ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಡಿಶ್ ಬರುತ್ತೆ ಅಂತ? ಅಪ್ಪ, ಒಂದು ಡಿಶ್ ಕಂಡಿಡಿದಕ್ಕಿದ್ದೀನಿ, ಅದೇನು ಗೊತ್ತ ಹೆಸರು, ಇದು ಜ್ಞಾನ ಮಾಡ್ಕೊತೀನಿ. ಮಾಡಿ ಮಾಡಿ ಯಾವ್ದು ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇದು ಸಾಜೀರಾ ಬಿರಿಯಾನಿ ಅಂದ್ಬಿಟ್ಟು, ಸಾಜೀರಾ ಬಿರಿಯಾನಿ, ಹಾ, ಅದು ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಸಂತೋಷನು ಬರ್ತೀನಿ ಅಂತ. ಪಾಪ, ನಾನು ಒಂದು ಬಿರಿಯಾನಿ ಕಂಡಿಡಿದ್ದೀನಿ, ಆ ಬಿರಿಯಾನಿಯಲ್ಲಿ ಮಾಡೋಣಪ್ಪ, ಸಖತ್ತಾಗಿರುತ್ತೆ ಅಂತ. ಅದು ಚೆನ್ನಾಗಿರುತ್ತೆ. ಇಲ್ಲ, ಇವರು ಸಂತೋಷ್ ಅವರು ಪಾಪ ನಮ್ಗೆ ಹೆಲ್ಪ್ ಮಾಡಿದ್ರು. ನಾವು ಕರೆದಾಗೆಲ್ಲ ಒಂದು 3-4 ವೀಡಿಯೋಗೆ ಬಂದು ಅವರಿಂದನು ವ್ಯೂಸ್ ಎಲ್ಲ ಚೆನ್ನಾಗೋಯ್ತು. ನೀವು ಸಂತೋಷ್ ಅಣ್ಣವರು ಬಿಗ್ ಬಾಸ್ ಹೋಗುವಾಗ ನೀವು ತುಂಬ ಪ್ರಮೋಟ್? ಹೌದೌದು, ನಮ್ಮವರು ಪಾಪ ನಮ್ಗೆ ಹೆಲ್ಪ್ ಮಾಡೋದು ಅನ್ನೋಕ್ಕಿಂತ ಪಾಪ ಒಳ್ಳೆ ಮನಸ್ಸು, ಒಳ್ಳೆ ಒಳ್ಳೆಯವನು ಅಂಥವ್ನು. ನಾವು ಇಂಥ ಟೈಮಲ್ಲಿ ಹೆಲ್ಪ್ ಮಾಡಿಲ್ಲ ಅಂದರೆ ನಾವು ಆತನ ಬಂದು ನಮ್ಮ ಹತ್ರ ವೀಡಿಯೋಗಳಿಗೆಲ್ಲ ಬಂದು ಯೂಸ್ ಇಲ್ಲಲ್ಲ, ಏನು ಪ್ರಯೋಜನ ಇರಲ್ಲ ಅಂದ್ಬಿಟ್ಟು ಮಾಡಿದ್ವಿ. ಬಂದು ನಾಳೆ ಬಿಗ್ ಬಾಸ್ ಹೋಗ್ತಾರೆ, ಇವತ್ತು ನೈಟ್ ನಮ್ಮ ಹತ್ರನೇ ಇದ್ರು. ಬೆಳಗ್ಗೆ ನಾಳೆ ಬೆಳಗ್ಗೆ 3 ಕಾರ್ ಕಳಿಸ್ತಾರೆ ಅವರು. ಇಲ್ಲಿ ನೈಟ್ 10 ನಮ್ಮ ಹತ್ರನೇ ಇದ್ರು. ಇದ್ಬಿಟ್ಟು ನಮ್ಮ ತೋಟದಲ್ಲಿ ವೀಡಿಯೋ ಮುಗಿಸ್ಕೊಂಡು ಹೊಸಕೋಟೆಯಲ್ಲಿ ಗಣೇಶ ಬಿಟ್ಟರು, ನಮ್ಮ ಅಕ್ಕಿ ಅಂತವರಲ್ಲ ಅವ್ರು ಗಣೇಶ ಬಿಟ್ಟರು, ಅಲ್ಲಿ ಗಣೇಶ ಮುಗಿಸ್ಕೊಂಡು ಮನೆಗೆ ಹೋಗಿ ಆಮೇಲೆ 2:30 ಫೋನ್ ಮಾಡಿದೆ. ಫೋನ್ ಮಾಡಿದ್ರೆ ಎಲ್ಲಿದ್ದೀಯ ಸಂತೋಷ ಅಂದರೆ, ಅಣ್ಣ ಇನ್ನು ಕಾರ್ ಕಳಿಸ್ತೀನಿ ಅಂದರು, ಬರೇ ಇಲ್ಲಲ್ಲ ನಾವು ಅಂತ ಹೇಳಿದ್ರು. ಏನಪ್ಪ ಇದ್ದಗೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ರಿ, ನಮ್ಮ ಈ ಥರ ನಮ್ಮ ಸ್ನೇಹಿತರು ಬಿಗ್ ಬಾಸ್ ಬರ್ತಾರೆ ಅಂತ ಹೇಳ್ಕೊಂಡ್ರು. ನೋಡಿದ್ರೆ ಕಾರ್ ಬರಲಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ಮೇಲೆ ತಿರ್ಗಾ 3:45 ಒಂದು ಸತಿ ಫೋನ್ ಮಾಡಿದೆ. ಭಾನುವಾರ ಆವತ್ತು ನಮ್ಮ ರವಿ ಇದ್ಕೊಂಡು ಇನ್ನೊಂದು ಸತಿ ಮಾಡಿ ನೋಡಂತ ಹೇಳ್ದ. ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬಂತು, ಹೋಗಿರ್ತಾರೆ ಬಿಡ ಅಂದ್ಕೊಂಡೆ. ಆಮೇಲೆ ನೈಟ್ ಇಲ್ಲೇ ಹಿಂದೆ ಕೂತ್ಕೊಂಡಿದ್ವಿ, ನೋಡಿದ್ವಿ ಯಾರ್ಯಾರು ಈ ಬಿಗ್ ಬಾಸಲ್ಲಿ ಇದು ಮಾಡ್ತಾರಲ್ಲ ಸುದೀಪ್ ಅವರು, ಅದು ಇನ್ನೂ ಸಂತೋಷ ಬರಿಲ್ಲ ಬರಿಲ್ಲ ಅಂತ. ಲಾಸ್ಟ್ 4-5 ಆಗಿರ್ಬೇಕಲ್ಲ, 4-5 ಆಯ್ತು. ಸೊ ಪ್ಲೀಸ್ ಸರಕ ವಾಟೆವರ್ ಪ್ಲೀಸ್ ಸರಪ ಲೈಕ್ಸ್ ಸೊ ಪ್ಲೀಸ್ ಸರಪಕರ 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 ಆಯ್ತು.